ಈಗ ನಿಮ್ಮಣ್ಣವರ್ ಏನೋ ನಿಮ್ಮಣ್ಣವರ್ ಸರಿ ಇದೆ ಸನ್ಮಾನ್ಯ ಅಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ 2016ರನ್ನ ಸಾರಿಗೆ ಸಚಿವರಲ್ಲಿ ಕೇಳಬಯಸ್ತೇನೆ ಶ್ರೀರಾಮುಲು ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ನಾನು ಮೂರು ಪ್ರಶ್ನೆಗಳನ್ನು ಕೇಳಿದ್ದೆ ಸತೀಶ್ ಕಲಘಟಗಿ ಕ್ಷೇತ್ರದಲ್ಲಿ ದೀರ್ಘಕಾಲದ ಹೋರಾಟದ ನಂತರ KSRTC ಡಿಪೋ ಅಲ್ಲಿ ಪ್ರಾರಂಭ ಆಯಿತು ಅದಕ್ಕೋಸ್ಕರವಾಗಿ 22 ದಿವಸ ಹಗಲು ರಾತ್ರಿ ಧರಣಿ ಮಾಡಬೇಕಾತ್ ನಾವು ಈಗ ನಾ ಶಾಸಕ ಆದಮೇಲೆ ಅದು ಶಾಸಕ ಆಗೋದಕ್ಕಿಂತ ಪೂರ್ವದಲ್ಲಿ ಸಾರಿಗೆ ವ್ಯವಸ್ಥೆ ಚೆನ್ನಾಗಿತ್ತು ಡಿಪೋ ಮಾಡಿದ ಮೇಲೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಪದೇ ಪದೇ ಅಲ್ಲಿ ಸ್ಟ್ರೈಕ್ಗಳನ್ನು ಮಾಡ್ತಾ ಇದ್ದಾರೆ ಈಗ ನಮ್ಮ ಸಾರಿಗೆ ಮಾನ್ಯ ಸಾರಿಗೆ ಸಚಿವರು ಹೇಳ್ದಂಗೆ ಎಲ್ಲವೂ ಸರಿಯಾಗಿಲ್ಲ ಅಲ್ಲಿ ಬಸ್ ಒಂದು ಊರಿಗೆ ಹೋದ ಬಸ್ ಮೂರು ಊರ ಮೇಲೆ ಹಾದು ಬರೋದ್ರೊಳಗೆ ಎರಡನೇ ಊರಿಗೆ ತುಂಬುತ್ತದೆ ಆ ಉಳಿದ ಹುಡುಗರನ್ನ ಅಲ್ಲೇ ಬಿಟ್ಟು ಬರ್ತಾರೆ ಬಸ್ಸಿನವರು ಅದಕ್ಕೋಸ್ಕರವಾಗಿ ನನ್ನ ಕ್ಷೇತ್ರಕ್ಕೆ ಏನು ಅನಾನುಕೂಲತೆ ಅದ ಸಾರಿಗೆ ವ್ಯವಸ್ಥೆಯಲ್ಲಿ ಅದನ್ನು ಸರಿಪಡಿಸಬೇಕು ಒಂದು ಎರಡನೇದ್ದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ 87 ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ನನ್ನ ಕ್ಷೇತ್ರದಾಗ ದೂರ ದೂರದಲ್ಲಿ ಹಳ್ಳಿಗಳದಾವು ಬಸ್ಸು ಸಕಾಲಕ್ಕೆ ಹೋಗುವಂಗೆ ಅದು ಒಂದು ಮಾಡಬೇಕು ಆಮೇಲೆ ತಾವೇ ಹೇಳುವ ಪ್ರಕಾರ 2814 ಪೋಸ್ಟ್ಗಳು ಖಾಲಿ ಅದಾವು ಆ ಜಾಗಗಳನ್ನು ಆದಷ್ಟು ಬೇಗ ತುಂಬಬೇಕು ತುಂಬಿ ಅಲ್ಲಿ ಸಿಬ್ಬಂದಿ ಒದಗಿಸ್ಬೇಕು ಆಮೇಲೆ ಕೊನೆಯದಾಗಿ ನಂದೊಂದು ಪ್ರಶ್ನೆ ಇತ್ತು ನನ್ನ ಡಿಪೋ ಆದಮೇಲೆ ಹೊಸ ಬಸ್ಗಳನ್ನು ಕೊಟ್ಟಿಲ್ಲ ಡಿಪೋ ಆಗೋದಕ್ಕಿಂತ ಮೊದಲು ಚೆನ್ನಾಗಿದ್ದ ಸಾರಿಗೆ ವ್ಯವಸ್ಥೆ ಇವತ್ತು ಹಾಳಾಗ್ಯದ ಅದಕ್ಕೋಸ್ಕರವಾಗಿ ದಯವಿಟ್ಟು ಮಾನ್ಯ ಶಾಸಕರಲ್ಲಿ ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ದಯವಿಟ್ಟು ನನ್ನ ಡಿಪೋಕ್ಕೆ ನಿಮ್ಮಿಂದ ಎಷ್ಟು ಸಾಧ್ಯ ನಾನು 50 ಬಸ್ಗಳನ್ನು ಕೇಳಿದ್ದೀನಿ ನಿಮ್ಮಿಂದ ಎಷ್ಟು ಸಾಧ್ಯಕ್ಕೆ ಅಷ್ಟು ಇವತ್ತು ಭರವಸೆ ಕೊಡಬೇಕು ಎಷ್ಟು ಬಸ್ಗಳನ್ನು ತಾವು ಕೊಡ್ತೀರಿ ಈಗ ಹೊಸದಾಗಿ ಕೇಳೋಣ ಸಚಿವರು ಮಾನ್ಯ ಅಧ್ಯಕ್ಷರೇ ಈ CM ನಿಂಬಣ್ಣನವರು ಕೇಳಿದಂಥ ಪ್ರಶ್ನೆ ಏನು ಕಲಘಟಗಿ ತಾಲೂಕಿನಲ್ಲಿ ಏನು ಈ ಹೊಸ ಬಸ್ ಸ್ಟ್ಯಾಂಡ್ ಆದ ನಂತರ ಡಿಪೋ ಆದ ನಂತರ ಮುಂಚೆ ಭಾಳಷ್ಟು ಅನುಕೂಲತೆ ಇತ್ತು ಆಮೇಲೆ ಆದ ನಂತರ ಭಾಳಷ್ಟು ತ್ರಾಸ ಆಗ್ತಾಯಿದೆ ಅಂತ ಏನು ಕೇಳಿದರೋ ಅದು ಸತ್ಯ ಇದೆ ಯಾಕಂದರೆ ಈ ಶೆಡ್ಯೂಲ್ ಅಡ್ಜಸ್ಟ್ಮೆಂಟ್ ಮಾಡೋಂಥ ಟೈಮಲ್ಲಿ ಸ್ವಲ್ಪ ಅಂತ ತ್ರಾಸ ಆಗಿದೆ ಅಲ್ಲಿ ಆ ತ್ರಾಸದಂಥ ಟೈಮಲ್ಲಿ ಅದನ್ನು ಸರಿಪಡಿಸ್ಬೇಕು ಅಂದೇಳಿ ಅದನ್ನೆಲ್ಲ ಕೂಡ ಸರಿಪಡಿಸೋಂಥ ಕೆಲಸ ಮಾಡಿದ್ವಿ ಜೊತೆಯಲ್ಲಿ ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರ್ದಂತ ಕೂಡ ಮಾಡ್ತಾಯಿದ್ವಿ ಅವ್ರು ಕೇಳ್ತಾ ಇಂಥದ್ದು ಇನ್ನು ಡ್ರೈವರ್ಗಳ ಕೊರತೆ ಇದೆ ದಯವಿಟ್ಟು ಡ್ರೈವರ್ಗಳನ್ನ ಕೊರತೆ ಏನಿದೆ ನಾನು ಸರಿಪಡಿಸ್ಕೊಡ್ರಿ ಅಂತೇಳಿ ವಿನಂತಿಯನ್ನು ಮಾಡ್ತಾಯಿದ್ರು ಖಂಡಿತವಾಗಿ ಅದನ್ನು ಡ್ರೈವರ್ಗಳೆಲ್ಲ ಕೂಡ ಕಲಘಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಡ್ರೈವರ್ಗಳು ಕೊರತೆ ಇದೆಯೋ ಅದೆಲ್ಲ ಕೂಡ ಕೊಡೋಂಥ ಕೆಲಸ ಮಾಡ್ತೀನಿ ಇನ್ನೊಂದು ಅವ್ರು ಕೇಳ್ತಾ ಇದ್ರು ಇದು ನಮ್ಮ ಈ ವಿಚಾರದಲ್ಲಿ ಏನು ಡ್ರೈವರ್ಗಳ ವಿಚಾರದಲ್ಲಿ ಒಂದು ಇನ್ನೊಂದು ಅವ್ರು ಕೇಳ್ತಾ ಇರೋಂಥದ್ದು ಹೊಸದಾಗಿ ಬಸ್ಸುಗಳು ಪ್ರಾರಂಭ ಮಾಡಬೇಕಂದೇಳಿ ಅವ್ರು ಕೇಳಿರೋ ಕಾರಣ ನಮ್ಮ ಸದ್ಯಕ್ಕೆ ಹೊಸದಾಗಿ ಬಸ್ಸುಗಳು ಯಾವೂ ಕೂಡ ಖರೀದಿ ಮಾಡ್ತಾ ಇಲ್ಲ ನಿಮಗೆ ನಾನು ಬೇರೆ ಕಡೆಯಿಂದ ಸುಮಾರಾಗಿ ಅಂದರೆ ಕಡಿಮೆ ಕಿಲೋಮೀಟರ್ ಅಡ್ಡಾಡಿದಂಥ ಬಸ್ಗಳು ಅದು ವ್ಯವಸ್ಥೆಯನ್ನು ಮಾಡಿಕೊಡೋಂಥ ಕೆಲಸ ನಾನು ಮಾಡ್ತೀನಿ ಈಗ ಈ ನ್ಯಾಷನಲೈಸ್ಡ್ ರೂಟ್ಸ್ನಲ್ಲಿ ನೀವು ಪ್ರೈವೇಟಿಗೆ ಕೊಡುವುದಿಲ್ಲ ನಿಮ್ಮ ಬಸ್ಸು ಓಡುವುದಿಲ್ಲ ಹೀಗಾದರೆ ಸಮಸ್ಯೆ ಆಗುತ್ತೆ ಸರ್ಕಾರ ಮಟ್ಟದಲ್ಲಿ ಅಟ್ಲೀಸ್ಟ್ ಪ್ರೈವೇಟಿಗಾರು ಒಂದಷ್ಟು ಅಲೋವ್ ಮಾಡುವಾಗ ಏನಾದ್ರು ಒಂದು ಅವಕಾಶ ಮಾಡಲಿಕ್ಕೆ ಆಗತ್ತೆ ಅಂತ ಪರಿಗಣನೆ ಮಾಡಿ ಇಲ್ಲಾಂದರೆ ನೀವು ಬಿಡೋದಿಲ್ಲ ಬೇರೆಯವ್ರು ಬರಲಿಕ್ಕೆ ಆಗೋದಿಲ್ಲ ಅದ್ರ ಬಗ್ಗೆ ಏನಾದ್ರು ಗಮನ ಕೊಟ್ಟರೆ ಒಂದು ಸ್ವಲ್ಪ ಬಗೆಹರಿಬಹುದು ಅಂತ ಅಧ್ಯಕ್ಷರೇ ಕೊನೆಯದಾಗಿ ಕೊನೆಯದಾಗಿ ಒಂದು ಉಪ ಪ್ರಶ್ನೆ ಕೇಳಿ ನನ್ನ ಮತಕ್ಷೇತ್ರದಲ್ಲಿ ಖಾಲಿ ಇರತಕ್ಕಂಥ ಡ್ರೈವರ್ ಕಂಡಕ್ಟರ್ಗಳ ಸಲುವಾಗಿ 22 ಪತ್ರಗಳನ್ನು ಕೊಟ್ಟಿದ್ದೇನೆ ಬೇರೆ ಡಿವಿಷನ್ನಲ್ಲಿರ್ತಕ್ಕಂಥ ನನ್ನ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಥವ್ರು ಅವ್ರನ್ನೇ ಹಾಕಿದ್ರೆ ಸ್ವಲ್ಪ ಹೆಚ್ಚು ಕಾಳಜಿಯಿಂದ ಕೆಲಸ ಮಾಡ್ತಾರಂತ ನಾ ಪತ್ರ ಕೊಟ್ಟಿದ್ದೇನೆ ಒಬ್ಬರದು ವರ್ಗಾವಣೆ ಮಾಡಿಲ್ಲ ದಯಮಾಡಿ ಅವರು ವರ್ಗಾವಣೆ ಮಾಡಬೇಕು ಮತ್ತು ಆದಷ್ಟು ಬೇಗ ಸಿಬ್ಬಂದಿ ತುಂಬಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಈ ಮೀಟಿಂಗ್ದೊಳಗೆ ಬಸ್ಸು ಎಷ್ಟಾದರೂ ಬಸ್ಗಳನ್ನು ಕೊಟ್ಟರೆ ನಾ ಪ್ರಶ್ನೆ ಕೇಳಿದ್ದಕ್ಕೆ ಸಾರ್ಥಕ ಆಗತ್ತೆ ಮಾನ್ಯ ಸಚಿವರು ಅವ್ರೇನು 259 ಏನು ಕಲಘಟಗಿಯ ಮತಕ್ಷೇತ್ರದಲ್ಲಿ ಸುಮಾರಾಗಿ 250 ಮಂದಿ ಚಾಲಕರದು ಕಡಿಮೆ ಇದೆ ಅಂತೇಳಿ ಅವ್ರೇನು
ಉಪ ಪ್ರಶ್ನೆ ಏನು ಕೇಳಿದಾರೋ, ನಾನು ಆಲ್ರೆಡಿ ನೇಮಕಾತಿ ವಿಚಾರದಲ್ಲಿ ಸುಮಾರಾಗಿ ನಾವು 2008 ಮಂದಿ ಡ್ರೈವರ್ಗಳನ್ನು ನೇಮಕಾತಿ ಮಾಡ್ಕೊತ ಇದ್ದೀನಿ, ಜೊತೆಲೆ ಡ್ರೈವರ್ ಕಮ್ ಕಂಡಕ್ಟರ್ಗಳು ಕೂಡ ನೇಮಕಾತಿಯನ್ನು ಮಾಡ್ಕೊತ ಇದ್ದೀನಿ. ಅದು ಆದಷ್ಟು ಶೀಘ್ರದಲ್ಲಿ ನೇಮಕಾತಿಯನ್ನು ಮಾಡಿಕೊಂಡು ಎಲ್ಲೆಲ್ಲಿ ಕೊರತೆ ಇದೆಯೋ, ಕಲಘಟ್ಟದಲ್ಲಿ ಏನು ಕೊರತೆ ಇದೆಯೋ ಅದನ್ನು ಸರಿಪಡಿಸುವಂಥ ಕೆಲಸ ನಾನು ಮಾಡಿಕೊಡ್ತೀನಿ. ಓಕೆ ಅಮರೇಗೌಡರು. ಅಧ್ಯಕ್ಷರೇ ಒಂದು ನಿಮಿಷ ಅಧ್ಯಕ್ಷರೇ, ಏನು ಕಲಘಟ್ಟಿಗಿದೆ ಅದು ಬಿಡ್ರಿ.